ಎಲ್ಲರಿಗೂ ನಮಸ್ಕಾರ. ಇದು ಪ್ರೈಮ್ ನ್ಯೂಸ್, ನಾನು ಶಶಿಧರ್ ಭಟ್. ಇದರಿಂದ ಪ್ರೈಮ್ ನ್ಯೂಸ್ನಲ್ಲಿ ಮೂರು ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ಅದರ ವಿಶ್ಲೇಷಣೆ ಮಾಡ್ತೀನಿ. ಸೊ ನಾನು ನಿನ್ನೆನೂ ಹೇಳಿದೆ, ಈ ಪ್ರೈಮ್ ನ್ಯೂಸ್ನಲ್ಲಿ ನಾನು ಮೊದಲು ಅತಿಥಿಗಳನ್ನು ಕರಿತಾ ಇದ್ದೆ, ಅದು ಸದ್ಯದಲ್ಲಿ ಪ್ರಾರಂಭ ಮಾಡ್ತೀನಿ. ಹಾಗೆಯೇ ಇದು ಸುದ್ದಿ ವಾಹಿನಿಯ ಡಿಜಿಟಲ್ ಚಾನಲ್, ತಾವು ಬೆಂಬಲಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಇವತ್ತಿನ ಮೂರು ಪ್ರಮುಖ ಸುದ್ದಿಗಳು ಯಾವುದು ನೋಡ. ಮೊದಲನೆಯ ಸುದ್ದಿ, ಈ ಏನು ಪಠ್ಯ ಪುಸ್ತಕಗಳ ಪರಿಷ್ಕರಣೆಯ ವಿವಾದಕ್ಕೆ ಸಂಬಂಧಪಟ್ಟಿದೆ. ಈ ವಿವಾದ ಪ್ರತಿಭಟನೆ ಸರ್ಕಾರವನ್ನು ಅಸ್ಥಿರಗೊಳಿಸಿರೋದು ನಿಜ. ಈಗ ಶಿಕ್ಷಣ ಸಚಿವರು ನಾಳೆ ಒಂದು ವರದಿಯನ್ನು ಸಲ್ಲಿಸಲಿದ್ದಾರೆ ಮುಖ್ಯಮಂತ್ರಿಗಳೇ, ಅದೇನಾಗುತ್ತೆ ನೋಡೋಣ. ಆ ಸುದ್ದಿ ಬಗ್ಗೆ ಮಾತಾಡೋಣ. ಇನ್ನು ಈ ರಾಜ್ಯಸಭಾ ಚುನಾವಣೆ, ಈ ಚುನಾವಣೆ ಬೇರೆ ಬೇರೆ ರೂಪಗಳನ್ನು ಪಡಿತಾ ಇದೆ. ಸೊ ಫೈಟ್ ಜೋರಾಗಿದೆ. ಇವತ್ತಿನ ಬೆಳವಣಿಗೆ ಅಂದರೆ ಜೆ ಡಿ ಎಸ್ನ ಒಂದು ಗುಂಪು, ಅದು ಜೆ ಡಿ ಎಸ್ನ ಯಾರು ಕಳಿಸ್ತಾರೋ ಗೊತ್ತಿಲ್ಲ, ಶರವಣ ನೇತೃತ್ವದಲ್ಲಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದರು. ಇದು ಸಂಧಾನ ಸಭೆನೋ ಏನೋ ಗೊತ್ತಿಲ್ಲ, ಬಟ್ ಮಾತುಕತೆಗೆ ಜೆ ಡಿ ಎಸ್ ಮುಂದಾಗಿದೆ. ಅದು ಇನ್ನೊಂದು ಪ್ರಮುಖ ಸುದ್ದಿ ಬಿಹಾರಕ್ಕೆ ಸಂಬಂಧಪಟ್ಟಿದೆ. ಬಿಹಾರದಲ್ಲಿ ಏನು ಕಳೆದ ಕೆಲವು ತಿಂಗಳಿಂದ ಈ ಜಾತಿ ಜನಗಣತಿ ಏನಿದೆ, ಜಾತಿ ಗಣತಿ ಏನಿದೆ, ಅದು ಪ್ರಮುಖ ವಿಚಾರ ಆಗಿತ್ತು. ಈಗ ಪ್ರತಿಪಕ್ಷಗಳು ಎಲ್ಲವೂ ಸೇರಿ, ಪ್ರತಿಪಕ್ಷ ಆಡಳಿತ ಪಕ್ಷ, ಈ ಜಾತಿ ಜನಗಣತಿ ನಡೆಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿವೆ. ಇದು ಬಿ ಜೆ ಪಿಯನ್ನು ಇಕ್ಕಟ್ಟಿಗೆ ಸಿಲುಕಿದೆ. ಹಾಗಿದ್ರೆ ನಿತೀಶ್ ಕುಮಾರ್ ಬಿ ಜೆ ಪಿಯಿಂದ ದೂರ ಹೋಗ್ತಿದ್ದಾರೆ, ಆ ಸುದ್ದಿಯನ್ನು ಕೂಡ ಇವತ್ತು ನೋಡೋಣ. ಹಾಗೇನೆ ಅದರ ವಿಶ್ಲೇಷಣೆ ಮಾಡ್ತೀನಿ. ಇನ್ನು ಪಠ್ಯ ಪುಸ್ತಕ ಪರಿಷ್ಕರಣೆ ವಿವಾದ. ಕನ್ನಡ ನಾಡಿನ ಆತ್ಮ ಪ್ರಜ್ಞೆ ಏನಿದೆ ಅದು ಇನ್ನೂ ಜಾಗೃತವಾಗಿದೆ ಅನ್ನುವ ಸೂಚನೆ ಸಿಗ್ತಾ ಇದೆ. ಹಲವಾರು ಸಾಹಿತಿಗಳು ತಾವು ಸರ್ಕಾರಕ್ಕೆ ನೀಡಿದ್ದ ಅನುಮತಿ ಏನಿದೆ, ಪಠ್ಯಪುಸ್ತಕಕ್ಕೆ ತಮ್ಮ ಕವನವನ್ನು ಲೇಖನವನ್ನು ಬಳಸಿಕೊಳ್ಳಲು ನೀಡಿದ ಅನುಮತಿಯನ್ನು ವಾಪಸ್ ಪಡೆದಿದೆ. ದಿನದಿಂದ ದಿನಕ್ಕೆ ಇದೊಂದು ಆಂದೋಲನ ರೂಪದಲ್ಲಿ ಬೆಳೀತಾ ಇದೆ. ಹಲವಾರು ದಿನಕ್ಕೆ ನಾಲ್ಕಾರು ಸಾಹಿತಿಗಳು ನಾವು ಈ ಸರ್ಕಾರದ ಪರಿಷ್ಕರಣ ಪುಸ್ತಕದಲ್ಲಿ ನಮ್ಮ ಲೇಖನ ತಗೋಬೇಡಿ, ಅನುಮತಿ ಹಿಂತಗೋತಿದ್ದೀವಿ ಅಂತಿದ್ದಾರೆ. ಸೊ ಇದೊಂದು ಆಂದೋಲನ ಆದ್ದರಿಂದ ಸರ್ಕಾರ ಸ್ವಲ್ಪ ಮಟ್ಟಿಗೆ ಬೆಚ್ಚಿದಂತೆ ಕಾಣ್ತಾ ಇದೆ. ಎರಡು ರೀತಿಯ ಬೆಳವಣಿಗೆ ನಡೀತಿದೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಸೊ ಶಿಕ್ಷಣ ಸಚಿವರು ಎರಡನೇ ತಾರೀಕು, ಜೂನ್ ಎರಡನೇ ತಾರೀಕು ಒಂದು ವರದಿಯನ್ನು ಸಲ್ಲಿಸಲಿದ್ದಾರೆ. ಆ ವರದಿ ಬಂದ ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನೋ ಮಾತನ್ನು ಹೇಳಿದರು. ಮುಖ್ಯಮಂತ್ರಿಗಳು ಗೌರವಾನ್ವಿತವಾಗಿ ಮಾತಾಡಿದರು. ಅವರು ಉಳಿದ ಸಚಿವರತ್ತ, ಯಾಕಂದರೆ ಬಹುತೇಕ ಬೊಮ್ಮಾಯಿ ಸಂಪುಟದ ಸಚಿವರುಗಳು ಈ ಸಾಹಿತಿಗಳ ಮೇಲೆ ಈಗ ವಾಗ್ದಾಳಿ ನಡೆಸ್ತಿದ್ದಾರೆ, ಅವರಿಗೆ ನಕ್ಸಲ್ ಅಂತಿದ್ದಾರೆ, ಅವರ ಚಾರಿತ್ರ್ಯ ವಧೆ ಮಾಡ್ತಿದ್ದಾರೆ. ಸೊ ಪ್ರಮುಖ ದೇವನೂರು ಮಹಾದೇವ ಅವರಂಥ ಸಾಹಿತಿ, ಬರಗೂರು ಅಂತಹ ಸಾಹಿತಿಗಳನ್ನು ಅವಹೇಳನ ಮಾಡೋದಂದರೆ ಕನ್ನಡ ನಾಡಿಗೆ ಮಾಡುವ ಅವಮಾನ ಅನ್ನುವ ಕನಿಷ್ಠ ಪ್ರಜ್ಞೆ ಈ ಸಚಿವರಿಗಿಲ್ಲ. ಅಲ್ಲೆಲ್ಲೋ ಬಿ ಸಿ ಪಾಟೀಲ್ ಎಲ್ಲೋ ಮಾತಾಡ್ತಾರೆ, ಇಲ್ಲಿ ಅಶ್ವಥ್ ನಾರಾಯಣ್ ಹೇಳ್ತಾರೆ, ಕಾಂಗ್ರೆಸ್ ಟೂಲ್ ಕಿಟ್ ಅಂತಾರೆ. ಸಿ ಈ ರೀತಿ ಅವರಿಗೂ ಎಲ್ಲ ಹೋರಾಟಗಳಲ್ಲಿ ದೇವನೂರು ಮಹಾದೇವ ಯಾವತ್ತೂ ಕೂಡ ಕಾಂಗ್ರೆಸ್ ಪರವಾಗಿ ಇದ್ದವರಲ್ಲ. ಅಂಥವ್ರ ಮೇಲೆ ಅವಮಾನ ಮಾಡುವ ರೀತಿ ಇವರು ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. ಎಷ್ಟು ಕ್ಷುಲ್ಲಕ ಹಂತಕ್ಕೆ ಈ ಸಚಿವರುಗಳು ಹೋಗಿದ್ದಾರೆ ಅಂತ ತೋರಿಸ್ತಾರೆ. ಇನ್ನುವೇ ಸಿರಿಗೆರೆ ಸ್ವಾಮಿಗಳು, ಅವರು ಪತ್ರ ಬರೆದಿದ್ದಾರೆ, ಪಂಡಿತಾನಂದ ಸ್ವಾಮಿಗಳು. ಸೊ ಇದು ಯಾವುದಕ್ಕೂ ಸರ್ಕಾರ ಬಗ್ಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಬೊಮ್ಮಾಯಿಯವರು ವರದಿ ತರಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ನಾಗೇಶ್ ಅವರು ಕೊಡುವ ವರದಿ ಹೇಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತು, ಅವರ ಮನಸ್ಥಿತಿ ಏನು ಅಂತ ಗೊತ್ತು. ಅವರು ಎ ಬಿ ಬಿ ಪಿಯಿಂದ ತಮ್ಮ ರಾಜಕೀಯ ಬದುಕನ್ನು ಪ್ರಾರಂಭಿಸ್ತವರು. ಸೊ ಅವರು ಎ ಬಿ ಬಿ ಪಿ ಸಂದರ್ಭದಲ್ಲೇ ನಾಗೇಶ್ ಅಂತವರ ಮನಸ್ಸನ್ನು ಇಸಿ ಆಗಲೇ ಕ್ಷುದ್ರಗೊಳಿಸಲಾಗಿರುತ್ತೆ. ಸೊ ಆದ್ದರಿಂದ ಅವರು ಯಾವ ರೀತಿ ವರದಿ ಕೊಡಬಾರದು ಅಂತ ಗೊತ್ತಿದೆ, ಡಿಫೆಂಡ್ ಮಾಡ್ಕೊಂಡು ಕೊಡ್ಬೋದು. ಆದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಸಿರಿಗೆರೆ ಸ್ವಾಮಿಗಳ ಮಾತನ್ನು, ಹಾಗೆಯೇ ಸತತವಾಗಿ ಒಂದು ಆಂದೋಲನದ ರೂಪದಲ್ಲಿ ಸಾಹಿತಿಗಳು ತಮ್ಮ ಕವನ ಲೇಖನಗಳನ್ನು ವಾಪಸ್ ಪಡಿತಿರೋದು, ಅಟ್ಲೀಸ್ಟ್ ಪ್ರಜ್ಞಾವಂತ ಮುಖ್ಯಮಂತ್ರಿ ಆಗಿದ್ದರೆ ಅವರು ಅರಿವಿಗೆ ಬರುತ್ತೆ. ಪ್ರಜ್ಞೆನೇ ಇಲ್ಲಪ್ಪ ನಾ ಸಂಘ ಪರಿವಾರ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಅದು ಏನಾಗುತ್ತೆ ಅನ್ನೋದು ನೋಡಬೇಕು. ಅದರಂತೆ ಇದು ಇನ್ನಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ನನಗೆ ಕಾಣ್ತಾ ಇದೆ ಆಂದೋಲನದಲ್ಲಿ. ಹೀಗೆ ಎಲ್ಲ ಪ್ರಮುಖ ಸಾಹಿತಿಗಳು ಕೂಡ ತಮ್ಮ ಲೇಖನವನ್ನು ಕವನವನ್ನು ವಾಪಸ್ ಪಡೆದರೆ ಪಠ್ಯ ಪುಸ್ತಕದಲ್ಲಿ ಏನು ಉಳಿಯುತ್ತೆ ಅಂತಲ್ಲ, ಹೆಡ್ಗೆವಾರ್ ಲೇಖನ, ಗೋಡ್ಸೆ ಲೇಖನ,
ಗೋಡ್ಸೆ ಸಹೋದರರು ವಾಯ್ ಐ ಕಿಲ್ಡ್ ಗಾಂಧಿ ಅಂತ ಏನು ಬರೆದಿದ್ದಲ್ಲ ಅದನ್ನು ಟ್ರಾನ್ಸ್ಲೇಟ್ ಮಾಡಾಕದಂಥದ್ದು ಭಗವದ್ಗೀತೆ, ವೇದ, ಉಪನಿಷತ್ತು, ಅರಣ್ಯಕ, ಬ್ರಾಹ್ಮಣ್ಯ ಇದನ್ನೆಲ್ಲ ಕಲಿಸಿ ಇವತ್ತಿನ ದಿನ ಮಕ್ಕಳಿಗೆ. ಕನ್ನಡ ಸಾಹಿತ್ಯದಲ್ಲೂ ಹಾಗೇ ಯಾರ್ಯಾರು ಕೋಮುವಾದಿ ಬಲಪಂಥೀಯ ಸಾಹಿತಿಗಳಿದ್ದಾರೋ ಅವ್ರದ್ದೇ ತುಂಬ. ಸೊ ಈ ನಡುವೆ ನಿನ್ನೆ ಒಂದು ಮಾತನ್ನು ನಾನು ಹೇಳಿದ್ದು ನೋಡಿದೆ, ದೇವರವ್ರು ತುಂಬ ನೋವು ನಾನು ಹೇಳಿದ್ದು. ಸೊ ಯಾಕೆಂದರೆ ಅವರು ನಾಗೇಶ್ ಅವರಿಗೆ ಉತ್ತರ ಕೊಡಿದ್ರೆ ನಾಗೇಶ್ ಅವರು ದೇವನೂರವರನ್ನ ಯಾರೋ ತಪ್ಪುದಾರಿಗೆ ಹೇಳಿದಿರಬೇಕು ಈ ರೀತಿ ಮಾತನಾಡಿದ್ದು. ಸೊ ಹೇಳಿದ್ದು ದೇವನೂರು ಹೇಳಿದ್ದು, ನನ್ನ ಲೇಖನವನ್ನು ನೀವು ಈಗಾಗಲೇ ಪ್ರಕಟಿಸಿ ಬಿಟ್ಟಿದ್ದರೆ, ಪುಸ್ತಕ ಪ್ರಕಟ ಆಗ್ತಾ ಇದೆ, ಆ ಪಾಠವನ್ನು ಕಲಿಸ್ಬಿಡಿ ಬಿಡಿಬಿಡಿ ಅಂತ. ಯಾಕಂದರೆ ನಾಗೇಶ್ ಈಗ ಪ್ರಿಂಟ್ ಆಗ್ಬಿಟ್ಟಿದೆ, ನಾವೇನು ಮಾಡೋಣ, ಈ ರೀತಿ ಮಾತಾಡ್ತಾ ಇದ್ದರು ನಾಗೇಶ್ ಶಿಕ್ಷಣ ಸಚಿವರು. ಸೊ ಎಂತೆಂಥ ಶಿಕ್ಷಣ ಸಚಿವರನ್ನು ನಾವು ನೋಡೋ ಸ್ಥಿತಿ ಗೊತ್ತು ಕರ್ನಾಟಕದಲ್ಲಿ ನೋಡಿ. ಏನಿವೆ ದೇವನೂರು ಹೇಳಲು, ಎಸ್ ನನ್ನ ಪಾಠವನ್ನು ನೀವು ಒಮ್ಮೆ ಪ್ರಿಂಟ್ ಮಾಡಿದರೆ ಸೌಜನ್ಯದಿಂದ ಮಾತನಾಡಿದ್ರು. ದೇವನೂರು ಅವರ ಮಾತನ್ನು ನೋಡಿ, ಅವರ ಸೌಜನ್ಯ ನೋಡಿ, ಅದೇ ಸಂಸ್ಕೃತಿ. ಇವರ ಮಾತುಗಳು ನೋಡಿ, ಅಶ್ವತ್ಥನಾರಾಯಣ ಮಾತನಾಡೋ ರೀತಿ, ಅದು ಅವರ ಸಂಸ್ಕೃತಿಯನ್ನು ತೋರಿಸ್ತಾರೆ. ಹಿಂದೂ ಧರ್ಮ ಸಂಸ್ಕೃತಿ ಬಗ್ಗೆ ಮಾತನಾಡುವವರು ಸಂಸ್ಕೃತಿ ಹೀನರಾಗಿ ವರ್ತಿಸ್ತಾ ಇದ್ದಾರೆ ಈ ನಾಡಿನಲ್ಲಿ. ಇದನ್ನು ನೋಡಿದರೆ ಮುಂದೆ ನಮ್ಮನ್ನು ಎಲ್ಲಿ ಕೊಂಡೊಯ್ತಾರೆ ಇವರು ಅನ್ನುವ ಭಯ ಪ್ರಾರಂಭ ಆಗುತ್ತೆ. ಮುಂದಿನ ನಮ್ಮ ಜನಾಂಗ ಮಕ್ಕಳೆಲ್ಲ ಕೇವಲ ವೇದ ಉಪನಿಷತ್ತು ಓದಿಕೊಂಡು ಅವರು ವಿಶ್ವದಲ್ಲಿ ಕಾಂಪೀಟ್ ಮಾಡೋಕ್ಕಾಗ್ತಿಲ್ಲ. ಒಂದು ನಿಮಿಷ ಯೋಚನೆ ಮಾಡಿ, ಎಡಗೆ ಬಾರ ಭಾಷಣ ಕೇಳ್ಕೊಬಿಟ್ಟು ಇನ್ನೊಂದು ಕೇಳ್ಕೊಬಿಟ್ಟು ಎಲ್ಲ ಬಗ್ಗೆ ತುಂಬಿಟ್ಟು ಶಿಕ್ಷಣ ಕ್ಷೇತ್ರವನ್ನು ನಾಶ ಪಡುತ್ತಿದ್ದಾರೆ. ನೋಡೋಣ, ಮುಖ್ಯಮಂತ್ರಿಗಳನ್ನು ನಂಬೋಣ ನಾವು. ನಾಳೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ವರದಿ ಬಂದ ಮೇಲೆ, ಏನಾದರೂ ಸ್ವಲ್ಪನಾದರೂ ಅವರಿಗೆ ಆಲೋಚನಾ ಶಕ್ತಿ ಉಳ್ಕೊಂಡಿದೆಯಾ, ಅರ್ಥ ಆಗುತ್ತಾ ಗೊತ್ತಿಲ್ಲ, ನಾಳೆ ನೋಡೋಣ ಅಂತ ಅನ್ನೋದು. ಎರಡನೇದು ನಾನು ಈಗ ತೆಗೆದುಕೊಳ್ಳೋದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಾಗ. ಈಗ ರಾಜ್ಯಸಭಾ ಚುನಾವಣೆ ಏನು ನಡೀತಾ ಇದೆ 10ನೇ ತಾರೀಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ JDS ಸಂಧಾನಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಆದರೆ ಸಂಪೂರ್ಣವಾಗಿ ಇಡೀ ಪಕ್ಷ ಸಂಧಾನಕ್ಕೆ ಮುಂದಾಗಿದೆಯೋ ಅಥವಾ ದೇವೇಗೌಡರು ಮಾತ್ರ ಸಂಧಾನದ ಒಂದು ದಾರಿಯನ್ನು ತೋರಿಸ್ತಿದ್ದಾರೋ ಅನ್ನೋದು ಇನ್ನೂ ಬೆಳಕಿಗೆ ಬರಬೇಕಾಗಿದೆ. ಆದರೆ ಇವತ್ತೊಂದು ಬೆಳವಣಿಗೆ ನಡೀತು. ವಿಧಾನ ಪರಿಷತ್ ಸದಸ್ಯ ಶರವಣ ಅವರು ಏನಿದ್ದಾರೆ, ಅವರು BM ಫಾರೂಕ್ ಅವರ ಜೊತೆ ಇವತ್ತು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ, ಈ ಭೇಟಿಯ ನಂತರ ಅವರು ಸುದ್ದಿಗಾರರ ಜೊತೆ ಮಾತನಾಡ್ತಾ ಹೇಳಿದರು, ಎಸ್ ಜಾತ್ಯತೀತ ಶಕ್ತಿಗಳೆಲ್ಲ ಒಂದಾಗಬೇಕು, ಸೊ ನಾವು ಒಂದಾಗ್ತೀವಿ ಅನ್ನೋ ಮಾತನ್ನಾಡಿದ್ರು. ಸೊ ನಾವು ಜಾತ್ಯತೀತ ಶಕ್ತಿಗಳು ಒಂದಾಗಿ BJP ಎದುರಿಸಬೇಕು ಅನ್ನುವ ಮಾತಿಗೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು ಒಪ್ಪಿದ್ರು ಅಂತ ಅಂದರು. JDS ಯಾವ ಸೀಮೆ ಜಾತ್ಯತೀತ ಪಕ್ಷ ಅನ್ನೋದನ್ನು ಅವರೇ ಪ್ರೂವ್ ಮಾಡಿದ್ರು. ಆದರೆ ವಾಟ್ ಐ ಬಿಲೀವ್, ಇವತ್ತಿನ ಸಂದರ್ಭದಲ್ಲಿ BJP ಜೊತೆ ಹೋರಾಟ ಮಾಡೋದಕ್ಕೆ JDS ಮತ್ತು ಕಾಂಗ್ರೆಸ್ ಕೈ ಜೋಡಿಸುವುದು ಉತ್ತಮ ಅಂತ ನನಗೆ ನಂಬಿಕೆ. ಅದು ಬೇರೆ, ಆದರೆ ನಾನು JDS ಅನ್ನ ಸೆಕ್ಯುಲರ್ ಪಾರ್ಟಿ ಅಂತ ನಂಬಲ್ಲ. ಅವರು BJP ಜೊತೆಗೆ ಹೋಗೋದಕ್ಕೂ ಸಿದ್ಧರಿರ್ತಾರೆ. ಬಟ್ ಇವತ್ತು ಈಗ ರಾಜ್ಯಸಭಾ ಚುನಾವಣೆಯಲ್ಲಿ BJP ಜೊತೆ ಹೋಗುವ ಅವಕಾಶ ಮುಗಿದೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಯಾವಾಗ 2ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ರು, BJP 3ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ರು. ಆದ್ದರಿಂದ BJP ಈಗ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಹೊರತು JDSಗೆ ಅದು ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ JDS ಒಂದು ಅಡಗತ್ರಿಯಲ್ಲಿ ಸಿಕ್ಕಿದೆ ಮತ್ತು ವಾಪಸ್ ಕಾಂಗ್ರೆಸ್ ಕಡೆ ಬಂದಿದೆ. ದೇವೇಗೌಡರು ಚಾಣಾಕ್ಷ ರಾಜಕಾರಣಿ, ಅವರು ಎಷ್ಟು ಮಟ್ಟಿಗೆ ತತ್ವಬದ್ಧ ರಾಜಕಾರಣಿ ಅನ್ನೋದ್ರ ಬಗ್ಗೆ ನನಗೆ ಅನುಮಾನಗಳಿವೆ. ಆದರೆ ಎಸ್ ಕನ್ನಡ ಜಲ ಅನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ನಿಷ್ಠೆ ಇದೆ. ಅವರು ರಾಜಕೀಯ ಚಾಣಾಕ್ಷರು, 24x7 ಅವರು ನಮ್ಮ TV ಚಾನಲ್ಗಳ ಟೈಪೇ, ಅವರು ರಾಜಕಾರಣ 24x7 ಮಾಡ್ತಾರೆ. ಅವರು ಶರವಣ್ಣಿಗೆ ಹೇಳಿದ್ರಂತೆ, ನೀವು ಹೋಗ್ಬಿಟ್ಟು ಸಿದ್ದರಾಮಯ್ಯ ನೋಡ್ಬಿಡ್ರಪ್ಪ ಅಂತ ಹೇಳ್ತಾರೆ. ಸರಿ, ಶರವಣ ಬೇತು ಫಾರೂಕ್ ಹೋದರು, ಅಲ್ಲಿ ಆ ಸಭೆಯಲ್ಲಿ ಏನು ನಡೀತು ಅನ್ನೋದು ಇನ್ನೊಂದು. ಆದರೆ ಇಲ್ಲಿ ಸಭೆ ನಡೆಯುವ ಸಂದರ್ಭದಲ್ಲಿ ಸಿಂಗಾಪುರದಲ್ಲಿರುವ HD ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಮೇಲೆ ಟ್ವಿಟ್ಟರ್ ದಾಳಿ ನಡೆಸಿದರು, ಟ್ವೀಟ್ ಮಾಡೋದು ದಾಳಿ ನಡೆಸಿದರು ಸಿದ್ದರಾಮಯ್ಯನವರ ಮೇಲೆ. ಅವರು ನನಗಿರುವ ಅನುಮಾನ ಏನು ಅಂದರೆ, ಈ ಉಪೇಂದ್ರ ರೆಡ್ಡಿ ರಾಜ್ಯಸಭಾ ಸದಸ್ಯರಾಗುವುದಕ್ಕೆ ಕುಮಾರಣ್ಣನ ಒಪ್ಪಿಗೆ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಆದಷ್ಟು ಹಾಳು ಮಾಡೋಣ ಅಂತ ಮಾಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ಒಂದು ಕಡೆ ಸಂಧಾನ, ಇನ್ನೊಂದು ಕಡೆ ಅಟ್ಯಾಕ್, ಒಂದು ಕಡೆ ಸಂಧಾನ, ಇನ್ನೊಂದು ಕಡೆ ಅಟ್ಯಾಕ್, ಗಂಭೀರವಾಗಿ ನಡೀತಾ ಇದೆ. ಸೊ ಈ ಕಡೆ ಸಿದ್ದರಾಮಯ್ಯ ಶರವಣ ಭೇಟಿ ಮಾಡಿದ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆಯ ಬಗ್ಗೆ ಅವರು ಮಾತನಾಡೋದಕ್ಕೆ ಇಷ್ಟಪಟ್ಟಿಲ್ಲ ಅನ್ನುವ ವರದಿಗಳಿವೆ.
ಬೇರೆ ಏನಾದರೂ ಮಾತಾಡಪ್ಪ, ಅದು ಮಾತಾಡೋದು ಅಗತ್ಯ ಇಲ್ಲ ಅಂತ ಹೇಳಿದರಂತೆ ಸಿದ್ದರಾಮಯ್ಯ. ಸೊ ಉಳಿದೆಲ್ಲ ಲೋಕಾಭಿರಾಮವಾಗಿ ಮಾತಾಡ್ಕೊಂಡು ಕಾಫಿ ಕುಡಿದ್ರ, ತಿಂಡಿ ತಿಂದ್ರ, ನಿದ್ರೆ ಬಂತ, ಬಿ ಪಿ ಗಿ ಪಿ ಇದೆಯಾ, ವಾಕಿಂಗ್ ಮಾಡ್ತಿದ್ರ, ಈ ಟೈಪ್ ಮಾತಾಡ್ಕೊಂಡು ವಾಪಸ್ ಬಂದಿರಬೇಕು ಅನ್ಸುತ್ತೆ. ಆದರೆ ಹೊರಗಡೆ ಹಂಗೆ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯ ರಾಜ್ಯಸಭಾ ಚುನಾವಣೆ ಬಗ್ಗೆ ನಮ್ಮ ಜೊತೆ ಚರ್ಚೆ ನಡೆಸಲೇ ಇಲ್ಲ ಅಂತ ಅವ್ರು ಹ್ಯಾಕ್ ಹೇಳಕ್ಕೆ ಸಾಧ್ಯವಿಲ್ಲ. ಒಟ್ಟು ಇಟ್ಟಮಿ ಒಂದೊಮ್ಮೆ ದೇವೇಗೌಡರೇ ಶರವಣ ಅವ್ರನ್ನ ಕಳಿಸಿದ್ರೆ ದೇವೇಗೌಡರು ಯೋಚನೆ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯವ್ರ ಹತ್ರ ಮಾತನಾಡಬೇಕಾದ್ರೆ ಮಾತನಾಡೋದಕ್ಕೆ ಶರವಣ ಅವ್ರು ಕಳಿಸ್ಬೇಕ, ಪಕ್ಷದ ಅಧ್ಯಕ್ಷರನ್ನು ಕಳಿಸ್ಬೋದಾಗಿತ್ತು. ಪಕ್ಷದ ಅಧ್ಯಕ್ಷರು, ಕೋರ್ ಕಮಿಟಿ ಅಧ್ಯಕ್ಷರು ಎಲ್ಲ ಸೇರಿಸ್ಬಿಟ್ಟು ಕಳಿಸಿದ್ರೆ ಒಂದು ಗೌರವ ಬರ್ತಿತ್ತು ಅಲ್ವಾ. ಸಿ ಎಂ ಇಬ್ರಾಹಿಂ ಏನಿವೆ, ಸಿದ್ದರಾಮಯ್ಯ ಅವ್ರ ಹಳೆ ಸ್ನೇಹಿತರು, ಹೋಗ್ಬೋದಾಗಿತ್ತು. ಸಿ ಎಂ ಇಬ್ರಾಹಿಂ ಹತ್ರ ಹೋಗಪ್ಪ, ಹಾಗೆಯೇ ಕೋರ್ ಕಮಿಟಿ ಅಧ್ಯಕ್ಷರಾದ ಬಂಡೆಪ್ಪ ಕಾಶಂಪುರ ಅವ್ರನ್ನ ಜೊತೆ ಕಳಿಸ್ಬೋದಾಗಿತ್ತು, ಹೋಗ್ಬಿಟ್ಟು ಮಾತಾಡ ಅವಾಗ ವ್ಯಾಲ್ಯೂ ಬರ್ತಿತ್ತು ಅಲ್ವಾ. ಈ ಕಡೆ ಏನೋ ಲೆಕ್ಕಕ್ಕೊಂಡು ಆಟಕ್ಕಿಲ್ಲ ಅನ್ನುವಂಥ ರೀತಿ ಬಿಸಿ ನಡ್ಕೊಳ್ಳುವಂಥ ಶರವಣ ಅವ್ರನ್ನ ಕಳಿಸ್ಬಿಟ್ರೆ ಅವರೇನು ಚರ್ಚೆ ಮಾಡೋಕ್ಕೆ ಸಾಧ್ಯ? ಗೌರವ ರಾಜಕಾರಣದಲ್ಲಿ ಒಂದು ಗೌರವ ಅನ್ನೋದಿರುತ್ತೆ, ಯಾರ ಜೊತೆ ಯಾರು ಮಾತನಾಡಬೇಕು ಅನ್ನೋದು, ಯಾರ್ಯಾರನ್ನು ಕಳಿಸ್ಬಿಡೋದು ಅದು ಸರಿಯಾಗಲ್ಲ. ಮಾತಾಡಿದ್ವಿ ಅನ್ನುವಂತೆ ಆಗಬೇಕು, ಮಾತು ಆಡದಂತೂ ಆಗಬಾರ್ದು. ಇದೊಂಥರ ವಿಚಿತ್ರ ರೀತಿಯ ರಾಜಕಾರಣ. ಈಗ ಕೇಳಿದ್ರೆ ನಾನು ಕಳಿಸಿಲ್ವೇನ್ರೆ ಸಿದ್ದರಾಮಯ್ಯ ಮನೆಗೆ ಅಂತ ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಈ ನಡುವೆ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಅವರು ಇನ್ನೂ ಸಿದ್ದರಾಮಯ್ಯವರು ನೋಡಿದ್ದಾರೆ. ಬಟ್ ಇವತ್ತು ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನನಗೆ ಸಿದ್ದರಾಮಯ್ಯವರು ತುಂಬ ಚೆನ್ನಾಗಿದೆ, ಯಾಕಂದರೆ ನಮಗೆ ಗೌರವ ಕೊಡ್ತಾರೆ ಅವರು, ನನ್ನ ಬಗ್ಗೆ ಬೆಂಬಲ ಕೊಡ್ತಾರೆ. ಬೆಂಬಲ ಕೊಡ್ತಾರೆ, ಹೋಗಿ ಮಾತಾಡ್ಬೇಕಪ್ಪ ನೀವು ಇಲೆಕ್ಷನ್ ನಿಂತವ್ರು, ಹೋಗಿ ಸಿದ್ದರಾಮಯ್ಯವರು ನೋಡಲ್ಲ ಅಂತಂದರೆ ಕೇವಲ ಪಕ್ಷದ ಅಧ್ಯಕ್ಷರು ನೋಡ್ತೀವಿ ಅಂತಂದರೆ ಕಾಂಗ್ರೆಸ್ ಒಳಗಡೆ ನೀನು ಡಿವೈಡ್ ಮಾಡಿದಾಗಲ್ವಾ. ಉಪೇಂದ್ರ ರೆಡ್ಡಿ ಇದನ್ನ ಯೋಚನೆ ಮಾಡಿದ್ರು ಅಲ್ಲ ಗೊತ್ತಿಲ್ಲ, ಉಪೇಂದ್ರ ರೆಡ್ಡಿ ಅವರು ಸಿದ್ದರಾಮಯ್ಯವ್ರ ಮನೆಗೆ ಹೋಗಬಾರ್ದು ಅಂತ ಯಾರು ಹೇಳಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯವರು ಅದು ನೋಡಿದ್ರೆ ಸರಿ ಆಗಲ್ಲ ಅಂತ ಯಾರು ದೇವೇಗೌಡರು ಹೇಳಿದರು, ಕುಮಾರಣ್ಣ ಹೇಳಿದರು, ಯಾರು ಹೇಳಿದ್ರು, ಅವರು ಹೋಗಿಲ್ಲ ಇನ್ನೂ. ನಿನಗೆ ನೋಡೋದಕ್ಕೆ ಹೋಗಿ ನೋಡ್ತೀನಿ ಅನ್ನುವ ಮಾತನ್ನು ಹೇಳ್ತಿದ್ದಾರೆ. ಈ ನಡುವೆ ಇನ್ನೊಂದು ವರದಿ ಬರ್ತಾ ಇದೆ ಸಂಬಂಧಪಟ್ಟ ಹಾಗೆ, ಅದು ಯು ಸಿ ದಟ್ ಸೋನಿಯಾ ಗಾಂಧಿ ಮತ್ತು ದೇವೇಗೌಡರ ನಡುವೆ ನಡೆದ ಮಾತುಕತೆ. ಈಗ ಬರುತ್ತಿರುವ ವರದಿಗಳ ಪ್ರಕಾರ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ, ಸೋನಿಯಾ ಗಾಂಧಿಯವರು ಬೆಂಬಲ ಕೊಡುವುದಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿದ್ದರು. ಯಾವುದದು ಷರತ್ತು? ಮೊದಲನೇದಾಗಿ ನೀವು ಇಂಡಿಪೆಂಡೆಂಟ್ ಆದ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ, ನಾವು ಬೆಂಬಲ ಕೊಡ್ತೀವಿ. ಆತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಲಿ. ಆತ ಬೇಕಾದರೆ ನೀವು ಸಿ ಎಂ ಇಬ್ರಾಹಿಂ ಅವರನ್ನೇ ನಮ್ಮ ಪಕ್ಷ ಬಿಟ್ಟು ಹೋಗಿ ನಿಮ್ಮ ಜೊತೆ ಸೇರಿದ್ದರು ಕೂಡ ಅವರನ್ನೇ ನೀವು ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ನೀವು ನಿಲ್ಲಿಸಿದ್ರೆ ನಾವು ಬೆಂಬಲ ಕೊಡ್ತಿದ್ದೀವಿ ಅಂತ ಹೇಳಿದರು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಷರತ್ತುಗಳನ್ನು ಜೆ ಡಿ ಎಸ್ ಪಾಲಿಸಲಿಲ್ಲ ಎನ್ನುವ ಮಾತು. ರಾಜಕಾರಣಿಗಳ ಷರತ್ತುಗಳು ಇರ್ತವೆ, ಷರತ್ತುಗಳ ಉಲ್ಲಂಘನೆಗಳು ಇರುತ್ತೆ, ಇದು ನಡೆದಿರುತ್ತೆ. ಆದರೆ ಕಾಂಗ್ರೆಸ್ ಯಾವ ರೀತಿ ಆಲೋಚನೆ ಮಾಡಿತ್ತು ಆ ರೀತಿ ಜೆ ಡಿ ಎಸ್ ವರ್ತಿಸಿಲ್ಲ ಅನ್ನುವಂಥದ್ದು. ಸೊ ಹೀಗಾಗಿ ಇದು ಇನ್ನಷ್ಟು ಗೋಜಲಾಗಿದೆ, ಇನ್ನಷ್ಟು ಗೊಂದಲಮಯ ಆಗಿದೆ. ಅಲ್ಟಿಮೇಟ್ಲಿ ಈ ಜೆ ಡಿ ಎಸ್ ಕಾಂಗ್ರೆಸ್ ಇಬ್ಬರೂ ಸೇರಿ ಬಿ ಜೆ ಪಿ ಒಂದು ಸ್ಥಾನ ಎಕ್ಸ್ಟ್ರಾ ಕೊಡುವ ಲಕ್ಷಣಗಳೇ ನನಗೆ ಕಾಣ್ತದೆ. ಬಿ ಜೆ ಪಿಯ ಇದೇ ಸ್ಥಿತಿ ಮುಂದುವರೆದರೆ ಉಪೇಂದ್ರ ರೆಡ್ಡಿ ಮತ್ತು ಮನ್ಸೂರ್ ಅಲಿ ಖಾನ್ರಲ್ಲಿ ಒಬ್ಬರು ವಾಪಸ್ ಪಡೆದು ಇಬ್ಬರು ಜಾಯಿಂಟಾಗಿ ಹೋರಾಟ ಮಾಡಿದರೆ ಆವಾಗ ಬಿ ಜೆ ಪಿ ಮೂರನೇ ಅಭ್ಯರ್ಥಿ ಸೋಲ್ತಾರೆ. ಅದಿಲ್ಲ ಆದರೆ ಬಿ ಜೆ ಪಿಯ ಮೂರನೇ ಅಭ್ಯರ್ಥಿ ಲೆಹರ್ ಸಿಂಗ್ ಗೆಲ್ತಾರೆ. ಆವಾಗ ಬಿ ಜೆ ಪಿಗೆ ಒಂದು ಎಕ್ಸ್ಟ್ರಾ ಸ್ಥಾನವನ್ನು ಕೊಟ್ಟ ಕೀರ್ತಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಬ್ಬರಿಗೂ ಸಲ್ಲಬೇಕಾಗುತ್ತೆ. ಆವಾಗ ಅವರಿಗೆ ವೈಯಕ್ತಿಕ ರಾಜಕಾರಣ ಮುಖ್ಯನೇ ಹೊರತು ಅವರಿಗೆ ಬಿ ಜೆ ಪಿಯನ್ನು ಸೋಲಿಸುವುದಲ್ಲ. ಅದೇ ರೀತಿ ಜೆ ಡಿ ಎಸ್ ಕಾಂಗ್ರೆಸ್ನ ಯಾವ ನಾಯಕರು ಯಡಿಯೂರಪ್ಪನವ್ರ ಹತ್ರ ಒಳ ಒಪ್ಪಂದ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಯಾಕಂದರೆ ಲೆಹರ್ ಸಿಂಗ್ ಇಸ್ ವೆರಿ ಕ್ಲೋಸ್ ಟು ಯಡಿಯೂರಪ್ಪ. ಸೊ ಅವ್ರನ್ನ ಗೆಲ್ಲಿಸಿದರೆ ಆ ಆಪಾದನೆಯನ್ನು ಇವ್ರು ಹೊರಬೇಕಾಗುತ್ತೆ. ಅದರ ಜೊತೆಗೆ ಬಿ ಜೆ ಪಿ ವಿರುದ್ಧದ ಹೋರಾಟ ಏನಿದೆ ಅದಕ್ಕೊಂದು ಹಿನ್ನಡೆ ಉಂಟಾಗುತ್ತೆ. ಬಹಳ ಮುಖ್ಯವಾಗಿ ಮುಂದೆ ಏನು ಒಂದು ವರ್ಷದ ಒಳಗಡೆ ವಿಧಾನಸಭಾ ಚುನಾವಣೆ ಬರುತ್ತೆ, ಆ ಚುನಾವಣೆಗೆ ಒಂದು ಹೋರಾಟ ಮಾಡುವ ಒಂದು ನೈತಿಕ ಶಕ್ತಿಯನ್ನು ಕೂಡ ಎರಡು ಪಕ್ಷಗಳು ತಗೋತದೆ. ಇದನ್ನು ಅವರು ಗಂಭೀರವಾಗಿ ಆಲೋಚನೆ ಮಾಡೋದು ಒಳಿತು. ವೈಯಕ್ತಿಕ ದ್ವೇಷಗಳಿದೆಯಲ್ಲ ಅದು ರಾಜಕಾರಣದಲ್ಲಿ ಬಿಟ್ಟುಬಿಟ್ಟು ದೇವೇಗೌಡರ ಫ್ಯಾಮಿಲಿ ಮತ್ತು ಸಿದ್ದರಾಮಯ್ಯವ್ರ ನಡುವೆ ಗಲಾಟೆ ಬೇಸರಗಳಿದ್ರೆ ರಾಜಕಾರಣದಲ್ಲಿ ಬದುಕಿನಲ್ಲೇ ಹಾಗೆ ಕಂಡ್ರೆ ನಾವು ಮರಿತಾ ಇರಬೇಕು. ಸದಾ ಇತಿಹಾಸವನ್ನು ಇಟ್ಕೊಂಡು ಅವನು ಅವತ್ತೇನು ಅಂದ, ಅವನು ನನಗೆ ಬೈದಿದ್ದ, ನಾನು ಇವತ್ತು ಬಿಡಲ್ಲ, ಇದು ರಾಜಕಾರಣ ಅಲ್ಲ.
ನನಗೆ ಒಂದು ರಾಜನೀತಿಜ್ಞರಾಗಿ ಸಿದ್ದರಾಮಯ್ಯನವರು ಬಿಹೇವ್ ಮಾಡಬೇಕು, ಜೆ ಡಿ ಎಸ್ನವರು ಬಿಹೇವ್ ಮಾಡಬೇಕು. ಅಲ್ಟಿಮೇಟ್ಲಿ ತಾವು ಯಾರನ್ನ ಸೋಲಿಸ್ಬೇಕು ಕರ್ನಾಟಕದಲ್ಲಿ ಅನ್ನುವ ಅರಿವು ಅವರಿಗೆ ಇರಬೇಕು. ಅದಿಲ್ಲ ಅಂದರೆ ಎಸ್ ದೆ ವಿಲ್ ಲೂಸ್ ದ ಬ್ಯಾಟಿಂಗ್. ಸೊ ಕೊನೆಯ ಸುದ್ದಿ ನಾನು ಹೇಳ್ತಾ ಇರೋದು, ಏನು ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿ ಜೆ ಪಿಯಿಂದ ಹೊರಗಡೆ ಬರ್ತಿದ್ದಾರೆ, ಆ ಅನುಮಾನ ಈಗ ಪ್ರಾರಂಭ ಆಗಿದೆ. ಯಾಕೆಂದರೆ ಅಲ್ಲಿ ಜಾತಿ ಜನಗಣತಿ ಏನಿದೆ, ಬಿಹಾರದ ಎಲ್ಲ ಪಕ್ಷಗಳು ಒಪ್ಪಿವೆ. ಈಗ ಇವತ್ತು ಏನು ನಡೀತಾ ಇದೆ ಅವರ ಸರ್ವಪಕ್ಷಗಳ ಸಭೆ, ಈ ಸಭೆ ಒಮ್ಮತದ ತೀರ್ಮಾನ ತೆಗೆದುಕೊಂಡರೆ ಆ ತೀರ್ಮಾನವನ್ನು ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ನಲ್ಲಿಟ್ಟು ಅದೇ ಅನುಮತಿಯನ್ನು ಪಡೆಯಲಾಗುತ್ತೆ. ಆದರೆ ಬಿ ಜೆ ಪಿ ಏನಿದೆ ಅದು ನಿತೀಶ್ ಕುಮಾರ ಜೊತೆಗಿರುವ ಪಕ್ಷ, ಆದರೆ ಬಿ ಜೆ ಪಿಗೆ ಅದು ಒಪ್ಪಿಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಕೆಲವು ದಿನಗಳ ಹಿಂದೆ ಸರ್ವಪಕ್ಷಗಳ ನಿಯೋಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಿತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಆಗಲೂ ಕೂಡ ಅಲ್ಲಿಗೆ ಯಾವುದೇ ಮೂಮೆಂಟ್ ಆಗಿಲ್ಲ. ಬಿ ಜೆ ಪಿ ಇದಕ್ಕೆ ವಿರುದ್ಧವಾಗಿದೆ, ವಿರೋಧವನ್ನು ವ್ಯಕ್ತಪಡ್ತಾ ಇದೆ, ಟೆಕ್ನಿಕಲ್ ಕಾರಣಗಳನ್ನು ಕೊಡ್ತಿದೆ, ಜಾತಿ ಜನಗಣತಿ ಮಾಡೋಕ್ಕಾಗಲ್ಲ. ಸೊ ಅದೇ ಸ್ಟ್ಯಾಂಡನ್ನು ಬಿ ಜೆ ಪಿ ಬದಲಿಸುತ್ತೆ. ಬದಲಿಸಿದ್ದರೆ ನಿತೀಶ್ ಕುಮಾರ್ ಈ ವಿಚಾರವನ್ನು ಇಟ್ಟುಕೊಂಡು ಅವರು ಬಿ ಜೆ ಪಿ ಮೈತ್ರಿಯಿಂದ ಹೊರಗೆ ಬಂದು ರಾಷ್ಟ್ರೀಯ ಜನತಾದಳ ಆರ್ ಜೆ ಡಿ ಏನಿದೆ ಅದ್ರ ಜೊತೆ ಸೇರುತ್ತಾ ಅನುಮಾನಗಳಿವೆ. ಯಾಕೆಂತಂದರೆ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಅವರ ಸಂಬಂಧ ಏನಿದೆ ಸುಧಾರಿಸ್ತಾ ಇದೆ, ಉತ್ತಮವಾಗ್ತಾ ಇದೆ, ಅವರು ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಭಾರತೀಯ ಜನತಾ ಪಕ್ಷ ಏನು ಬಿಹಾರದ ವಿಧಾನಸಭೆ ಚುನಾವಣೆ ಬರೋದು 2025. ಸೊ ಅದಕ್ಕೂ ಮೊದಲು ಸರ್ಕಾರವನ್ನು ಕಳೆದುಕೊಳ್ಳೋದಕ್ಕೆ ಬಿ ಜೆ ಪಿ ಇಷ್ಟಪಡಬಹುದು ಅಂತ ಹೇಳಲಾಗ್ತಾ ಇದೆ. ಎರಡೇ ಬಿ ಜೆ ಪಿ ಏನಿದೆ ಮುಂಬರುವ 2023 ಚುನಾವಣೆ ಹೊತ್ತಿಗೆ ಬಿ ಜೆ ಪಿ ರಾಜಕಾರಣ ಹಾಗೆಯೇ ನಿತೀಶ್ ಕುಮಾರ್ ರಾಜಕಾರಣ ಏನಿದೆ ಎರಡೂ ಬಿಹಾರದಲ್ಲಿ ಬದಲಾಗೋ ಚಾನ್ಸ್ ಇದೆ. ಏನಿವೆ ಇದಾಗುತ್ತೆ ಇದನ್ನ ಪ್ರೈಮ್ ನ್ಯೂಸ್ ನೀವೆಲ್ಲ ಇಷ್ಟಪಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಎಸ್, ನಿಮ್ಗೆ ಮತ್ತೊಂದು ಮನವಿ ಮಾಡ್ತೀನಿ, ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನನ್ನ ಈ ಧ್ವನಿಯನ್ನು ಉಳಿಸೋದಕ್ಕಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವೆಲ್ಲ ಬೆಂಬಲ ನೀಡಿ ಅಂತೇಳಿ ತಮ್ಮನ್ನು ಮನವಿ ಮಾಡ್ತೇನೆ. ನಮಸ್ಕಾರ.